ನಮಸ್ಕಾರ ದಿಸ್ ಇಸ್ ಅಂಜು ಸಿನಿ ದುನಿಯಾದ ಕಲರ್ ಕಲರ್ ಸುದ್ದಿಗಳು ರಂಗೀನ್ ಗಳು ಇನ್ನಷ್ಟು ಸೀಕ್ರೆಟ್ ವಿಚಾರಗಳನ್ನು ನಿಮ್ಗೆ ಹೇಳ್ತೀನಿ ಮೈ ಮೂವಿ ನ ಸಿನಿ ಬಾಲಿವುಡ್ ನ ಖ್ಯಾತ ನಟ ವಿಶಾಲ್ ಹಾಗೂ ಕನ್ನಡತಿ ಶ್ರದ್ಧಾ ಶ್ರೀನಾಥ್ ಅಭಿನಯಿಸಿರುವಂತಹ ಚಕ್ರ ಸಿನಿಮಾ ಇದೇ ಫೆಬ್ರವರಿ ಹತ್ತೊಂಬತ್ತಕ್ಕೆ ಬಿಡುಗಡೆಯಾಗಲಿದೆ ಈ ವಿಚಾರವನ್ನ ವಿಶಾಲ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಿಶಾಲ್ ಪ್ರೊಡಕ್ಷನ್ ಅಡಿಯಲ್ಲಿ ಈ ಸಿನಿಮಾ ನಿರ್ಮಾಣವಾಗ್ತಾ ಇದೆ ವಿಶಾಲ್ ನಾಲ್ಕು ಭಾಷೆಗಳಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸೈಬರ್ ಅಪರಾಧ ಹಾಗೂ ಕಥೆಯನ್ನ ಒಳಗೊಂಡಂತಹ ಈ ಸಿನಿಮಾದಲ್ಲಿ ಆಕ್ಷನ್ ಹಾಗೂ ಥ್ರಿಲ್ಲರ್ ಕೂಡ ಇರಲಿದೆ ಜಿಮ್ ರವಿ ಈಗ ಪೋಷಕ ಪಾತ್ರದಿಂದ ನಾಯಕ ನಟನಾಗಲು ರೆಡಿ ಆಗಿದ್ದಾರೆ ಪುರುಷೋತ್ತಮನಾಗಲು ಬರ್ತಾ ಇದ್ದಾರೆ ಜಿಮ್ ರವಿ ಹೌದು ರವಿ ಅವರು ಈಗ ಪುರುಷೋತ್ತಮ ಅನ್ನುವಂತಹ ಸಿನಿಮಾದಲ್ಲಿ ನಾಯಕ ನಟನಾಗ್ಲಿ ಅಭಿನಯಿಸಲಿಕ್ಕಿದ್ದಾರೆ ರವೀಸ್ ಜಿಮ್ ಪ್ರೊಡಕ್ಷನ್ ಅಡಿಯಲ್ಲಿ ಈ ಸಿನಿಮಾ ನಿರ್ಮಾಣವಾಗಲಿದೆ ಇದೇ ಫೆಬ್ರವರಿಯಲ್ಲಿ ಚಿತ್ರಕ್ಕೆ ಮುಹೂರ್ತ ಕೂಡ ಇಡಲಿಕ್ಕಿದೆ ಬೆಂಗಳೂರು ಹಾಗೂ ಮೈಸೂರು ಭಾಗಗಳಲ್ಲಿ ಈ ಚಿತ್ರದ ಚಿತ್ರೀಕರಣ ಕೂಡ ನಡೀಲಿಕ್ಕಿದೆ ರವಿಯವರು ಈಗಾಗಲೇ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡ ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲೂ ಕೂಡ ರವಿಯವರು ಮಿಂಚಿದ್ದಾರೆ ಪ್ರೇಮಕತೆಗಳನ್ನ ಒಳಗೊಂಡಂತಹ ಚಿತ್ರಗಳಲ್ಲಿ ಸದ್ದು ಮಾಡುತ್ತಿರುವಂತಹ ಚಿತ್ರ ಲವ್ ಮಾಕ್ಟೈಲ್ ಟು ಲವ್ ಮಾಕ್ಟೆಲ್ ಒನ್ ಇದರ ನಿಂದಾಗಿ ಅದೇ ಚಿತ್ರತಂಡ ಈಗ ಲವ್ ಮಾಕ್ಟೆಲ್ ಟೂ ಚಿತ್ರಕ್ಕೆ ರೆಡಿ ಆಗಿದೆ ಅಂದುಕೊಂಡಂತೆ ನಡೆದರೆ ಈ ವರ್ಷದ ಕೊನೆಯಲ್ಲಿ ಲವ್ ಮಾಕ್ಟೆಲ್ ಟೂ ಚಿತ್ರ ಬಿಡುಗಡೆ ಆಗ್ಲಿಕ್ಕಿದೆ ಹಾಗೆಯೇ ನಾಯಕ ಆದಿ ಪಾತ್ರ ಅದೇ ರೀತಿ ನಡೀಲಿಕ್ಕಿದೆ ಆದಿ ಜೊತೆ ಇರುವಂತಹ ಗೆಳೆಯರು ಕೂಡ ಈ ಚಿತ್ರದಲ್ಲಿ ಮುಂದುವರಿಲಿಕ್ಕಿದ್ದಾರೆ ಆದ್ರೆ ನಾಯಕಿಯ ಹುಡುಕಾಟ ಮಾತ್ರ ನಡೀತಿದೆ ಈ ಚಿತ್ರದ ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ ಪ್ರೀತಿಗಾಗಿ ನಾಯಕನ ಹುಡುಕಾಟ ಹಾಗೆಯೇ ಲವ್ ಮಾಕ್ಟೆಲ್ ಟು ಬಿಡುಗಡೆ ಯಾವಾಗ ಆಗುತ್ತೆ ಅನ್ನೋದು ವೀಕ್ಷಕರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಬಾಲಿವುಡ್ ಅದರಲ್ಲೂ ಹಿಂದಿ ಧಾರಾವಾಹಿಗಳಲ್ಲಿ ಏಕ್ತಾ ಕಪೂರ್ ಹೆಸರು ಕೇಳದೆ ಇದ್ದವ್ರು ಯಾರು ಹೇಳಿ ಹೌದು ಧಾರಾವಾಹಿಗಳಲ್ಲಿ ವಿಭಿನ್ನ ಭಿನ್ನ ಕಥೆಗಳನ್ನ ತಂದವರಲ್ಲಿ ಏಕ್ತಾ ಕಪೂರೇ ಮೊದಲಿಗರು ನಲವತ್ತೈದು ವರ್ಷದ ಪ್ರಾಯದ ಏಕ್ತಾ ಕಪೂರ್ ಇನ್ನೂ ಕೂಡ ಅವಿವಾಹಿತೆ ಆದರೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಹೌದು ಈ ಬಗ್ಗೆ ಖುದ್ದು ಏಕ್ತಾ ಕಪೂರ್ ಅವರೇ ಹೇಳಿಕೊಂಡಿದ್ದಾರೆ ಬಾಡಿಗೆ ತಾಯ್ತನದ ಮೂಲಕ ನನಗೆ ಸಂತೋಷವನ್ನ ತಂದಿದೆ ನನ್ನ ಧಾರಾವಾಹಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆಯ ಅಂತಿಮ ಎನ್ನುವಂತಹ ಭಾವನೆ ಹಾಕಿತ್ತು ಆ ಭಾವನೆಗಳು ನನ್ನ ಜೀವನದಲ್ಲಿ ಬರದಿರಲಿ ಎಂದು ನಾನು ಮದುವೆಯಾಗದೆ ಗಂಡು ಮಗುವಿಗೆ ಬಾಡಿಗೆ ತಾಯ್ತನದ ಮೂಲಕ ತಾಯಿಯಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ೋರಿಂಗ್ ಸ್ಟಾರ್ ಶ್ರೀಮುರಳಿ ಅಭಿನಯದ ಮದಗಜ ಸಿನಿಮಾ ಈಗಾಗಲೇ ಅರ್ಧದಷ್ಟು ಚಿತ್ರೀಕರಣವನ್ನು ಪೂರೈಸಿಕೊಂಡಿದೆ ಮದಗಜದ ಟೀಸರ್ ಮೂರು ಭಾಷೆಗಳಲ್ಲಿ ಲಾಂಚ್ ಆಗಿದ್ದು ಸದ್ದು ಮಾಡ್ತಾ ಇದೆ ಮದಗಜ ಸಿನಿಮಾದ ಕಳನಾಯಕನ ಫಸ್ಟ್ ಲುಕ್ ಕೂಡ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಮೂರು ಭಾಷೆಗಳಲ್ಲಿ ರಿಲೀಸ್ ಆಗುವಂತಹ ಈ ಚಿತ್ರಕ್ಕೆ ಮದಗಜದ ಕಳನಾಯಕನಾಗಿ ಆಯ್ಕೆ ಆಗಿರುವುದು ಜಗಪತಿ ಬಾಬು ಅವರು ಜಗಪತಿ ಬಾಬು ಅವರಿಗೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಮದಗಜ ಟೀಮ್ ಉಡುಗೊರೆ ನೀಡುತ್ತದೆ ಅಂತ ಟ್ವಿಟ್ ಮೂಲಕ ಹೇಳಿಕೊಂಡಿದೆ ಮಳೆ ಹುಡುಗಿ ಪೂಜಾ ಗಾಂಧಿ ತೆರೆಯಿಂದ ಹಿಂದೆ ಸರಿದ್ರು ದಂಡುಪಾಳ್ಯ ಸೀರೀಸ್ಗಳ ನಂತರ ಪೂಜಾ ಗಾಂಧಿ ಅವರು ತೆರೆ ಮೇಲೇನೆ ಕಾಣ್ತಾ ಇರಲಿಲ್ಲ ಆದ್ರೆ ಪೂಜಾ ಗಾಂಧಿಯವರು ಕಮ್ ಬ್ಯಾಕ್ ಮಾಡಿದ್ದಾರೆ ಆ ಚಿತ್ರದ ಹೆಸರು ಸಂಹಾರಿಣಿ ಹೌದು ವಿಶೇಷವಾದಂತಹ ಪಾತ್ರ ಹಾಗೂ ವಿಭಿನ್ನವಾದಂತಹ ಲುಕ್ನಲ್ಲಿ ಪೂಜಾ ಗಾಂಧಿಯವರು ಕಾಣಿಸಿಕೊಂಡಿದ್ದಾರೆ ಸಂಹಾರಿಣಿ ಈಗಾಗಲೇ ಪೋಸ್ಟರ್ನ ರಿಲೀಸ್ ಮಾಡಿದೆ ಚಿತ್ರೀಕರಣ ಕೂಡ ಮುಗಿಸಿಕೊಂಡು ಏಪ್ರಿಲ್ನಲ್ಲಿ ತೆರೆ ಮೇಲೆ ಬರಲಿಕ್ಕೆ ರೆಡಿಯಾಗಿದೆ ಈ ಚಿತ್ರದಲ್ಲಿ ಪೂಜಾ ಗಾಂಧಿ ಕೆಟ್ಟ ಸಮಾಜದ ವಿರುದ್ಧ ಹೋರಾಡುವ ಮಹಿಳೆಯಾಗಿ ಕಾಣಿಸಿಕೊಂಡಿದ್ದಾರೆ ದುನಿಯಾ ವಿಜಯ್ ಅವರು ನಟಿಸಿ ಚೊಚ್ಚಲ ಬಾರಿಗೆ ನಿರ್ದೇಶಿಸಿರುವಂತಹ ಸಲಗಾ ಚಿತ್ರ ಚಿತ್ರೀಕರಣವನ್ನ ಪೂರೈಸಿಕೊಂಡು ಇನ್ನೇನು ಬಿಡುಗಡೆಗೆ ಸಜ್ಜಾಗಿದೆ ಈ ನಡುವೆ ಸಲಗದ ಟೀಸರ್ ಟ್ರೇಲರ್ಗಳ ಅಬ್ಬರ ಕೂಡ ಜೋರಾಗಿದೆ ಮದಗಜುಗಳ ನಡುವೆ ಸಲಗಗಳ ಅಬ್ಬರ ಕೂಡ ಜೋರಾಗಿತ್ತು ದುನಿಯಾ ವಿಜಯ್ ಫ್ಯಾಮಿಲಿ ಪಿಕ್ನಿಕ್ಗೆ ಅಭಯಾರಣ್ಯಕ್ಕೆ ಭೇಟಿ ನೀಡಿ ಹಾಗೆಯೇ ಸಲಗಗಳ ನಡುವೆ ಇರುವಂತಹ ಫೋಟೋಗಳು ಕೂಡ ವೈರಲ್ ಆಗಿದೆ ಒಟ್ಟಿನಲ್ಲಿ ದುನಿಯಾ ವಿಜಯನ ಚಿತ್ರ ಹಾಗೂ ನಿಜ ಜೀವನಕ್ಕೆ ಸಂಬಂಧವಿದೆಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಜನರಿಗೆ ಕಾಡ್ತಾ ಇದೆ ವಂಚನೆ ಪ್ರಕರಣದ ಹೆಸರಿನಲ್ಲಿ ಸನ್ನಿ ಲಿಯೋನ್ನ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಹೌದು ಕೇರಳದ ಪೊಲೀಸರು ಈ ಬಗ್ಗೆ ವಿಚಾರಣೆಗೆ ಕೂಡ ಸನ್ನಿ ಲಿಯೋನನ್ನ ಕರೆಸಿಕೊಂಡಿದ್ರು ಸನ್ನಿ ಅವರು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ರು ಅಂತ ಕಾರ್ಯಕ್ರಮದ ಆಯೋಜಕರೊಬ್ರು ದೂರನ್ನ ನೀಡಿದ್ರು ಈ ಬಗ್ಗೆ ಮಾಧ್ಯಮದ ಮೂಲಕ ಮಾತನಾಡಿದಂತಹ ಸನ್ನಿ ಲಿಯೋನ್ ಅವರು ಹಣ ತೆಗೆದುಕೊಂಡಿದ್ದು ನಿಜ ಆದರೆ ವಂಚನೆ ಮಾಡಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದ ಆಯೋಜಕರು ನಿಗದಿಪಡಿಸಿದಂತಹ ದಿನಾಂಕಕ್ಕೆ ಹಣವನ್ನು ವರ್ಗಾಯಿಸಿರಲಿಲ್ಲ ಹಾಗಾಗಿ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದೇನೆ ಎಂದು ಸ್ಪಷ್ಟವನ್ನ ಪಡಿಸಿದ್ದಾರೆ ತನ್ನ ಬಾಯ್ ಫ್ರೆಂಡ್ ಮಥೈನ್ಸ್ ಜೊತೆಗೆ ಜಾಲಿ ರೈಡ್ ನಲ್ಲಿ ಸಹೋದರಿಯೊಂದಿಗೆ ಗೋವಾದಲ್ಲಿ ಅಲ್ಲಲ್ಲಿ ತಿರುಗಾಡ್ತಾ ಇದ್ದಾರೆ ಬ್ಯಾಡ್ಮಿಂಟನ್ ಆಟಗಾರರಾದಂತಹ ಮಥೈಸ್ ರವರು ಭಾರತಕ್ಕೆ ಬಂದು ಕೋಚಿಂಗ್ ಅನ್ನ ನೀಡ್ತಾ ಇದ್ದಾರೆ ಇದ್ರ ಜೊತೆ ತನ್ನ ಗರ್ಲ್ ಫ್ರೆಂಡ್ ತಾಪ್ಸಿ ಜೊತೆ ಅಲ್ಲಲ್ಲಿ ಸುತ್ತಾಡ್ತಾ ಇದ್ದಾರೆ ಭಾರತದ ಗಲ್ಲಿಗಳಲ್ಲಿ ಮತ ಡ್ರೈವಿಂಗ್ ಮಾಡಿದಂತಹ ವಿಡಿಯೋಗಳು ಹಾಗೂ ಭಾರತದ ಡ್ರೈವಿಂಗ್ನ ಅನುಭವದ ಬಗ್ಗೆ ತಮ್ಮ ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ನಾವು ಸೇಫ್ ಆಗಿ ತಲುಪಿದ್ದೇವೆ ಅನ್ನುವಂತಹ ಕ್ಯಾಪ್ಷನ್ ಕೂಡ ನೀಡಿದ್ದಾರೆ ಹಾಗೆ ಪಾಲಿಸಬೇಕಾದಂತಹ ಟ್ರಾಫಿಕ್ ರೂಲ್ಗಳನ್ನ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ ಬಾಲಿವುಡ್ನ ಹಿರಿಯ ನಟ ರಾಜೀವ್ ಕಪೂರ್ ಅವರು ನಿಧನರಾಗಿದ್ದಾರೆ ಈ ಸುದ್ದಿ ತಿಳಿತಾ ಇದ್ದಂತೆ ಮಾಲ್ಡೀವ್ಸ್ನ ಪ್ರವಾಸದಲ್ಲಿದ್ದಂತಹ ಆಲಿಯಾ ಭಟ್ ಅವರು ಮುಂಬೈಗೆ ತಿರುಗಿದ್ದಾರೆ ರಣಬೀರ್ ಕಪೂರ್ ಅವರು ಸ್ವಂತ ರಕ್ತ ಸಂಬಂಧಿಯಾಗಿದ್ದು ಅವರನ್ನ ಸಮಾಧಾನ ಪಡಿಸಲಿಕ್ಕೆ ಆಲಿಯಾ ಭಟ್ ಅವರು ಬಂದಿದ್ದಾರೆ ಹಾಗೆ ಏರ್ಪೋರ್ಟ್ನಲ್ಲಿ ಬಂದಿಳಿದಂತಹ ಚಿತ್ರಗಳು ಈಗ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಅವರು ಧರಿಸಿದಂತಹ ಬಟ್ಟೆ ಕೂಡ ಈಗ ಸೋಷಿಯಲ್ ಮೀಡಿಯಾದ ಟಾಕ್ ಆಗಿದೆ ನೋಡಿದ್ರಲ್ಲ ವೀಕ್ಷಕರೆ ಇದಿಷ್ಟು ಇವತ್ತಿನ ಸಿನಿ ಅಪ್ಡೇಟ್ಸ್ಗಳು ಇನ್ನಿಷ್ಟು ಸಿನಿಮಾ ಸುದ್ದಿಗಳ ವಿಚಾರಕ್ಕಾಗಿ ಮೈ ಮೂವಿ ಬಜಾರ್ನ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ಅನ್ನ ಫಾಲೋ ಮಾಡಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ